ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರ ವಿಶೇಷವಾಗಿ ಅಕ್ಟೋಬರ್ 4 2020 ರಂದು ಐಎಎಸ್ ಪೂರ್ವಭಾವಿ ಪರೀಕ್ಷೆಯನ್ನು ಬರೆಯುತ್ತಿರುವ ಎಲ್ಲ ಆಕಾಂಕ್ಷಿಗಳಿಗೆ ಸ್ಪರ್ಧಾರ್ಥಿಗಳಿಗೆ ಆಸ್ಪಿರೆಂಟ್ಸ್ಗೆ ಇನ್ನೊಮ್ಮೆ ವಿಶೇಷ ನಮಸ್ಕಾರ ಮತ್ತು ಶುಭಾಶಯಗಳು ಸ್ನೇಹಿತರೆ ಇವತ್ತು ನಿಮಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಲಾಸ್ಟ್ ಮೂಮೆಂಟ್ ಟಿಪ್ಸ್ ಫಾರ್ ಯುವರ್ ಸಕ್ಸಸ್ಫುಲ್ ಎಕ್ಸಾಮಿನೇಷನ್ ದಟ್ ಈಸ್ ಮೈಂಡ್ ರಿಲೇಟೆಡ್ ದಟ್ಸ್ ವೈ ದ ಟಾಪಿಕ್ಸ್ ನೇಮ್ ಈಸ್ ಮೈ ಡಿಯರ್ ಫ್ರೆಂಡ್ಸ್ ಅಟಿಟ್ಯೂಡ್ ಟಿಪ್ಸ್ ಫಾರ್ ಯು ಪಿ ಎಸ್ ಸಿ ಎಕ್ಸಾಮಿನೇಷನ್ ಅಂದರೆ ಐ ಎಸ್ ಪೂರ್ವಭಾವಿ ಪರೀಕ್ಷೆಗೆ ಮನೋಭಾವದ ಸಲಹೆಗಳು ಮೈಂಡ್ ವೈಸ್ ನೀವು ಇನ್ನು ಮುಂದಿನ ದಿನಗಳಲ್ಲಿ ಹೆಂಗೆ ವಿಚಾರ ಮಾಡಬೇಕು ಆ್ಯಂಡ್ ವಾಟ್ ಎವರ್ ಐ ಆಮ್ ಟೆಲಿಂಗ್ ಮೈ ಡಿಯರ್ ಫ್ರೆಂಡ್ಸ್ ಇಟ್ಸ್ ಆಲ್ ಸೈಂಟಿಫಿಕಲಿ ಪ್ರೂವ್ ಯು ಹ್ಯಾವ್ ಸ್ಟಡೀಡ್ ಐ ನೋ ಇಟ್ ಅಭ್ಯಾಸ ಮಾಡಿದ್ದೀರಾ ನೀವು ಅಭ್ಯಾಸ ಮಾಡಿದರ ಪ್ರಪೋರ್ಷನೇಟ್ ಆಗಿ ನಿಮಗೆ ಸಕ್ಸಸ್ ಸಿಗಬೇಕು ಅದು ಸಿಗಬೇಕಂದ್ರೆ ಕೇಳಿರ್ಬೋದು ಮೈಂಡ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸೋ ಮೆನಿ ಐ ಎ ಎಸ್ ಸಕ್ಸಸ್ಫುಲ್ ಪೀಪಲ್ ಹ್ಯಾವ್ ಒಪಿನಿಯನ್ ದ್ಯಾಟ್ ಹೌ ಯು ಶುಡ್ ಹ್ಯಾವ್ ಯುವರ್ ಅಟಿಟ್ಯೂಡ್ ಟು ವರ್ಡ್ಸ್ ದ ಎಕ್ಸಾಮಿನೇಷನ್ ಟು ವರ್ಡ್ಸ್ ಯುವರ್ ಬಿಹೇವಿಯರ್ ಟು ವರ್ಡ್ಸ್ ಯುವರ್ ಥಿಂಕಿಂಗ್ ಓಕೆ ಡ್ಯೂರಿಂಗ್ ದ ಎಕ್ಸಾಮಿನೇಷನ್ ದ್ಯಾಟ್ಸ್ ಐ ಆಮ್ ಟೆಲಿಂಗ್ ಇನ್ ದಿಸ್ ಥಿಂಗ್ ಇನ್ ದಿಸ್ ಲೆಸನ್ ಮೈ ಡಿಯರ್ ಫ್ರೆಂಡ್ಸ್ ಯು ಹ್ಯಾವ್ ಆಲ್ ಸ್ಟಡೀಡ್ ಐ ನೋ ದ್ಯಾಟ್ ನೀವೆಲ್ಲ ಅಭ್ಯಾಸ ಮಾಡಿರ್ತೀರಾ ಇನ್ನು ಮುಂದೆ ನಿಮ್ಮ ಮನೋಭಾವ ಹೆಂಗಿರಬೇಕು ವಿಚಾರ ಶಕ್ತಿ ಹೆಂಗಿರಬೇಕು ಆ್ಯಂಡ್ ಫಸ್ಟ್ ಫಾರ್ ಮೋಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಮೈ ಫೇವ್ರೆಟ್ ಆ್ಯಂಡ್ ಎವ್ರಿಬಡೀಸ್ ಫೇವ್ರೆಟ್ ಈಸ್ ಬಿ ವಿತ್ ಅ ಪಾಸಿಟಿವ್ ಅಟಿಟ್ಯೂಡ್ ನಾಟ್ ಓನ್ಲಿ ಫಾರ್ ದಿಸ್ ಎಕ್ಸಾಮಿನೇಷನ್ ಥ್ರೂ ಔಟ್ ಅವರ್ ಕರಿಯರ್ ಆ್ಯಂಡ್ ಲೈಫ್ ಬಟ್ ಎಸ್ಪೆಷಲಿ ಫಾರ್ ದಿಸ್ ಎಕ್ಸಾಮಿನೇಷನ್ ಸಕಾರಾತ್ಮಕ ಮನೋಭಾವ ಬಿಕಾಸ್ ಅಟಿಟ್ಯೂಡ್ ಈಸ್ ವೆರಿ ಇಂಪಾರ್ಟೆಂಟ್ ಇಫ್ ಯು ಮೈ ಡಿಯರ್ ಫ್ರೆಂಡ್ಸ್ ಕ್ಯಾಲ್ಕುಲೇಟ್ ಇಟ್ A T T I T U D E ಅಟಿಟ್ಯೂಡ್ ಅಂತ ಈ ರೀತಿ ಬರೆದು ಆ ಅಕ್ಷರಗಳ ಮುಂದೆ ಅದರ ಕ್ರಮಾಂಕವನ್ನು ಬರೆದು ಹೋದಾಗ ಎ ಫಸ್ಟ್ ಲೆಟರ್ ಟಿ 20th ಲೆಟರ್ ಟಿ 20th ಲೆಟರ್ ಎಕ್ಸೆಟ್ರಾ ಎಕ್ಸೆಟ್ರಾ ಆಲ್ ಯು ರೈಟ್ ಆ್ಯಂಡ್ ಟೋಟಲ್ ಸಮ್ ಅಪ್ ಇಟ್ ಕಮ್ಸ್ ಟು 100 ಸೊ ವಾಟ್ ಇಟ್ ಮೀನ್ಸ್ ಇಫ್ ಯುವರ್ ಅಟಿಟ್ಯೂಡ್ ಈಸ್ ರೈಟ್ ಯು ವಿಲ್ ಗೆಟ್ ದ 100% ಸಕ್ಸಸ್ ಸೊ ಮನೋಭಾವ ಚಿಂತನೆ ಮೈಂಡ್ ಮನಸ್ಸಿನಿಂದ ವಿಚಾರ ಮಾಡುವ ಶೈಲಿ ಯಾವಾಗಲೂ ಸಕಾರಾತ್ಮಕವಾಗಿರಲಿ ಇನ್ನು ಎಷ್ಟೋ ಜನಕ್ಕೆ ಸರಿ ಹೆಂಗೆ ಸಕಾರಾತ್ಮಕವಾಗಿರಬೇಕು ಫಾರ್ ದ್ಯಾಟ್ ಸ್ಟಾರ್ಟ್ ದ ಡೇ ವಿತ್ ಅ ಪಾಸಿಟಿವ್ ಸೆಲ್ಫ್ ಅಫರ್ಮೇಷನ್ಸ್ ದಿನವನ್ನು ಸಕಾರಾತ್ಮಕ ಸ್ವಯಂ ಸೂಚನೆಗಳಿಂದ ಆರಂಭ ಮಾಡಿ ಯಾವ ರೀತಿ ಉದಾಹರಣೆ ಕೊಡ್ತಾ ಇದ್ದೀನಿ ಇವನ್ನೇ ವಾಕ್ಯಗಳನ್ನ ಹೇಳಬೇಕಂತಿಲ್ಲ ಯು ಕ್ಯಾನ್ ಚೂಸ್ ಯುವರ್ ಎನಿ ಪಾಸಿಟಿವ್ ಸೆಲ್ಫ್ ಅಫರ್ಮೇಷನ್ಸ್ ಬಟ್ ಫ್ಯೂ ಪವರ್ಫುಲ್ ಎಕ್ಸಾಂಪಲ್ಸ್ ಮುಂಜಾನೆ ಎದ್ದ ತಕ್ಷಣ ಟುಡೇ ಈಸ್ ದ ಬೆಸ್ಟ್ ಡೇ ಫಾರ್ ಮೀ ಟುಡೇ ಈಸ್ ದ ಗ್ರೇಟ್ ಡೇ ಫಾರ್ ಮೀ ಟುಡೇ ಈಸ್ ದ ಸಕ್ಸಸ್ಫುಲ್ ಡೇ ಫಾರ್ ಮೀ ಟುಡೇ ಈಸ್ ದ ಇಂಟ್ರೆಸ್ಟಿಂಗ್ ಡೇ ಫಾರ್ ಮೀ ಟುಡೇ ಈಸ್ ದ ವ್ಯಾಲ್ಯೂಬಲ್ ಡೇ ಫಾರ್ ಮೀ ಆಲ್ ದ ಪಾಸಿಟಿವ್ ವರ್ಡ್ಸ್ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್ ಓಕೆ ಆ್ಯಂಡ್ ವಾಟ್ ಎವರ್ ಯು ಹ್ಯಾವ್ ಪ್ರಿಪೇರ್ಡ್ ನೌ ಓದಿರ್ತೀರಾ ಬರ್ದು ತೆಗೆದಿರ್ತೀರಾ ಏನು ಓದಿರ್ತೀರಾ ಏನು ಬರೆದು ತೆಗೆದಿರ್ತೀರಾ ಆ ವಿಷಯಗಳ ಬಗ್ಗೆನೂ ಸಕಾರಾತ್ಮಕ ಮನೋಭಾವ ಇರಲಿ ಅಂದರೆ ಏನು ನಾ ಏನು ಓದಿದ್ದೀನಿ ನನ್ನ ಮೆಮರಿ ಪವರ್ಗೆ ಬರುತ್ತೆ ಫಾರ್ ಎಕ್ಸಾಂಪಲ್ ಐ ಕ್ಯಾನ್ ರಿಕಾಲ್ ಐ ಕ್ಯಾನ್ ರಿಮೆಂಬರ್ ಐ ಕ್ಯಾನ್ ಪರ್ಫಾರ್ಮ್ ವೆಲ್ ಇನ್ ದ ಎಕ್ಸಾಮಿನೇಷನ್ ಆ್ಯಂಡ್ ಮೈ ಮೆಮರಿ ಪವರ್ ವಿಲ್ ಸಪೋರ್ಟ್ ಮೀ ನನ್ನ ಜ್ಞಾಪಕ ಶಕ್ತಿ ನನಗೆ ಸಹಕಾರ ಮಾಡುತ್ತೆ ಓದಿದ್ದನ್ನು ನೆನಪಿಸ್ಕೋಬಲ್ಲೆ ಐ ಕ್ಯಾನ್ ಡೂ ಇಟ್ ನೆವರ್ ಇಂಟರ್ಚೇಂಜ್ ಐ ಆ್ಯಂಡ್ ಕ್ಯಾನ್ ದಟ್ ಈಸ್ ಕ್ಯಾನ್ ಐ ಕೇಳಬೇಡಿ ಸಂದೇಹ ಮಾಡ್ಕೋಬೇಡಿ ಡೌಟ್ ಮಾಡ್ಕೋಬೇಡಿ ಆಲ್ವೇಸ್ ಮೈಂಟೈನ್ ದ ಪಾಸಿಟಿವ್ ಅಟಿಟ್ಯೂಡ್ ಆ್ಯಂಡ್ ಇಫ್ ಯು ಅರೈವ್ ದ ಎಕ್ಸಾಮಿನೇಷನ್ ಹಾಲ್ ವೆಲ್ ಇನ್ ಅಡ್ವಾನ್ಸ್ ಇಫ್ ಎನಿ ಆಫ್ ಯುವರ್ ಫ್ರೆಂಡ್ಸ್ ಆಸ್ಕ್ ಯು ಹೌ ಈಸ್ ಯುವರ್ ಪ್ರಿಪರೇಷನ್ ನಿಮ್ಮ ತಯಾರಿ ಹೆಂಗೆ ಆಗಿದೆ ಬೈ ಮಿಸ್ಟೇಕ್ ಆಲ್ಸೋ ನಿಮ್ಮ ಪ್ರಿಪರೇಷನ್ ಒಳ್ಳೇದು ಆಗಿದ್ರೆ ನೆಗೆಟಿವ್ ವರ್ಡ್ ಯೂಸ್ ಮಾಡಬೇಡಿ ಯೂಸ್ ಅ ಪಾಸಿಟಿವ್ ವರ್ಡ್ ಓನ್ಲಿ ಎಸ್ ಐ ಹ್ಯಾವ್ ಪ್ರಿಪೇರ್ಡ್ ವೆಲ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಅ ಗುಡ್ ಪರ್ಫಾರ್ಮೆನ್ಸ್ ಇನ್ ಮೈ ಎಕ್ಸಾಮಿನೇಷನ್ ಯಾಕೆ ಹೇಳ್ತಾ ಇದ್ದೀನಿ ಮೈ ಡಿಯರ್ ಫ್ರೆಂಡ್ಸ್ ಸಬ್ ಕಾನ್ಸಿಯಸ್ ಮೈಂಡ್ ವಿಚ್ ಈಸ್ ವೆರಿ ಮಚ್ ಹಿಡನ್ ವಿತ್ ಇನ್ ಅರ್ಸ್ ವಿಚ್ ಹ್ಯಾಸ್ ಗಾಟ್ ಎನರ್ಮಸ್ ಪವರ್ ಡಸ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ಪಾಸಿಟಿವ್ ನೆಗೆಟಿವ್ ಗುಡ್ ಆರ್ ಬ್ಯಾಡ್ ಸೀರಿಯಸ್ ಆರ್ ಜೋಕ್ ಹೀಗಾಗಿ ನೆವರ್ ಎವರ್ ಟಾಕ್ ನೆಗೆಟಿವ್
talks, okay, always maintain the positive talk. This is very important, my dear friends. Right? Never doubt yourself. You have prepared well, you will perform well. Okay? So, question paper, visualization, drishikrana markoli. Question paper, kodta idare, tirigista idini, oho, ellanu, na odide, barta ide, na barita baritini, veledagi perform martini. Always think and visualize this. Dream about this. ಒಂದು ಒಳ್ಳೆ ವೆಹಿಕಲ್ ಬೈಕ್ ಬೇಕಾದಾಗ ನಾವು ಅದ್ರ ಬಗ್ಗೆ ಕನಸು ಕಾಣ್ತೀವಿ. ಈ ಬೈಕ್ದಲ್ಲಿ ನಾನು ಬೈಕ್ ಹೊಡಿತಾ ಇದ್ದಾಗ ಹೆಂಗೆ ಕಾಣ್ತೀನಿ, ಹೆಂಗೆ ಸ್ಮಾರ್ಟ್ ಕಾಣ್ತೀನಿ, ಡ್ರೆಸ್ ಹಾಕೊಂಡಾಗ ಹೆಂಗೆ ಕಾಣ್ತೀನಿ. ಹಾಗೇನೆ ಇಲ್ಲಿನೂ ಎಕ್ಸಾಮ್ ಬರೀಬೇಕಾದ್ರೆ ನಾನು ಸಕ್ಸಸ್ಫುಲಿ ಬರಿತಾ ಇದ್ದೀನಿ, ಬರೀತೀನಿ ಬಿಕಾಸ್ ಐ ಹ್ಯಾವ್ ಪ್ರಿಪೇರ್ಡ್ ವೆಲ್, ಬಿಕಾಸ್ ಯು ಹ್ಯಾವ್ ಪ್ರಿಪೇರ್ಡ್ ವೆಲ್. ಓಕೆ, ಪ್ರಿಪರೇಷನ್ ಮಾಡಿದ ಮೇಲೇನು ನೆಗೆಟಿವ್ ಆರ್ ಡೌಟಿಂಗ್ ಸೆಂಟೆನ್ಸಸ್ ನೆವರ್ ಯೂಸ್, ಮೈ ಡಿಯರ್ ಫ್ರೆಂಡ್ಸ್. ದೆನ್ prepare the last moment preparation with a positive attitude as if it is your best and last examination. Very important. Never procrastinate the success. Postpone maadbedi. Innu ondu attempt ide adu irutte, no problem. But kelobri ee sari first time attend maartta irabodu, avarge helta idini you attend the examination as if it will be your first exam, last exam and the best exam. And for others, this will be my best and last examination. ಇದಾದ ಮೇಲೆ ಮೇನ್ಸೇ ಬರಿತೀನಿ, ಇದಾದ ಮೇಲೆ ಇಂಟರ್ವ್ಯೂ ಅಟೆಂಡ್ ಮಾಡ್ತೀನಿ, ಅದಾದ ಮೇಲೆ ಸಕ್ಸಸ್ಫುಲ್ ಆಗೇ ಆಗ್ತೀನಿ. ಆ ಮನೋಭಾವದಿಂದ ನೀವು ನಿಮ್ಮ ಪ್ರಾಮಾಣಿಕ ಪ್ರಯತ್ನದಿಂದ ನೀವು ಮಾಡಿ, ಮುಂದಿನದು ನೇಚರ್ ಪ್ರಕೃತಿಗೆ ಬಿಡಿ, ಬಟ್ ಡೆಫಿನೆಟ್ಲಿ ಇಟ್ ವಿಲ್ ಗಿವ್ ಯು ದ ಗುಡ್ ರಿಸಲ್ಟ್. ಓಕೆ ಮೈ ಡಿಯರ್ ಫ್ರೆಂಡ್ಸ್. ಅದಾದ ಮೇಲೆ ಆ್ಯಸ್ ಯು ಟರ್ನ್ ದ ಪೇಜಸ್ ಫೀಲ್ ಇಟ್ ಡ್ಯೂರಿಂಗ್ ದ ಪ್ರಿಪರೇಷನ್. As you turn the pages, you should feel, okay, one syllabus mugitu, I'm moving towards, one step towards Deputy Commissioner's office. Yad syllabus mugitu, two, yad subject syllabus mugitu, two steps towards success. More subject mugitu, third, three steps towards my success. I'm moving towards Deputy Commissioner's office, IPS office. That should be the feeling, okay? Yes, my dear friends. Next. Enter the examination hall with a positive feeling. Okay, this we have to take some examples. Cricketer, film producer doesn't know whether his film will become hit or failure, hit or flop, but he is optimistic, aashavadi, hit aage agutte ambu drishtindine production maadirtare. Okay, so take one more example. Cricketer entry aagbekadre most of the interviews I have seen, most of the successful cricketers have told, I will go with the attitude, I will hit century today. Hangantha ellallo century padidilla, hangantha producers do ella film hit agila, but you should go with that attitude, because today or tomorrow you are going to be successful. So you are going with preparation, coming out with a smiling face, with 100% performance, perfect performance. That should be your feeling when you enter the examination hall, my dear friends. Be inspired and be motivated. Henge, from live examples, or else, I will give one example, my dear friends. Dharwad, Deputy Commissioner, Jilladikari, our Nivasa, residence, adara ondu visheshate helike icche padtini. Aa Jilladikari Nivasadalli, adalli vishesha enu gotta snehitare, Kitturani Channamma kela dinagalavarege alli nadidaadidare. So now, how that can be inspiration for me or motivation for me? Neevu exam bari bekadre, preparation maadbekadre, table studies table mele kuttaga hang irbeku bhavane. Okay, because yakna ishtella prepare maartta idini, yava jilladikari nivasadalli Kittur Rani Chennamma nadidaadare ade ನಿವಾಸಕ್ಕೆ ನಾನು ಒಂದು ದಿನ ಅಧಿಕಾರಿಯಾಗಿ ಸೇರ್ತೇನೆ, ಅದಕ್ಕೆ ನಾನು ಅಭ್ಯಾಸ ಮಾಡ್ತಾ ಇದ್ದೀನಿ. ದ್ಯಾಟ್ ಶುಡ್ ಬಿ ದ ಮೋಟಿವೇಶನ್. ಮೇ ಬಿ ಸಮ್ ಅದರ್ ಎಕ್ಸಾಂಪಲ್ಸ್, ಸೊ ಮೆನಿ ಎಕ್ಸಾಂಪಲ್ಸ್ ಆರ್ ದೇರ್. ಓಕೆ, ನಿಮ್ಮ ರಿಲೇಟಿವ್ಸಲ್ಲಿ ಕೆಲವೊಬ್ರು ಯಾರಾದರೂ ಐ ಎ ಎಸ್ ಅಧಿಕಾರಿ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಆಗಿರ್ಬೋದು. ಟೇಕ್ ಇನ್ಸ್ಪಿರೇಷನ್, ನೆವರ್ ಕಂಪೇರ್, ಬಟ್ ಟೇಕ್ ಇನ್ಸ್ಪಿರೇಷನ್ ಆ್ಯಂಡ್ ಬಿ, ಬಿಕಾಸ್ ವೈ ಆಮ್ ಟೆಲಿಂಗ್ ಯು, ಕ್ಲಾಸಿಕ್ ಈಸ್ ವಿತ್ ಯು ಫಾರ್ ಫ್ಯೂ ಡೇಸ್, ಟೀಚರ್ಸ್ ಆರ್ ವಿತ್ ಯು ಫಾರ್ ಫ್ಯೂ ಡೇಸ್, ಮೋಟಿವೇಟ್ ಮಾಡೋಕ್ಕೆ ನಾವಿರ್ತೀವಿ, ಬಟ್ ಪ್ರತಿನಿತ್ಯ ಥ್ರೂ ಔಟ್ ಯುವರ್ ಲೈಫ್ ಮೋಟಿವೇಟ್ ಮಾಡೋರು ಯಾರು? ಸೆಲ್ಫ್ ಮೋಟಿವೇಶನ್ ಈಸ್ ದ ಬೆಸ್ಟ್ ಪಾಲಿಸಿ. ಲರ್ನ್ ಫ್ರಮ್ ಅಸ್ ಬಟ್ ಬಿ ಮೋಟಿವೇಟೆಡ್. ಓಕೆ, ಯಾಕೆ ನಾನು ಅಭ್ಯಾಸ ಮಾಡ್ತಾ ಇದ್ದೀನಿ, ಯಾಕೆ
ಕಿತ್ತೂರು ರಾಣಿ ಚೆನ್ನಮ್ಮ ನಡೆದಾಡಿರೋ ಆ ನಿವಾಸದಲ್ಲಿ ನಾನು ಕೆಲ ದಿನಗಳವರೆಗೆ ಇರ್ತೀನಿ, ಡೆಪ್ಯೂಟಿ ಕಮಿಷನರ್ ಆಗಿ ಸೇವೆ ಮಾಡ್ತೀನಿ. ದ್ಯಾಟ್ ಶುಡ್ ಬಿ ದ ಮೋಟಿವೇಶನ್ ಆ್ಯಂಡ್ ಇನ್ಸ್ಪಿರೇಷನ್ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಕೆಲ ವರ್ಷಗಳ ಹಿಂದೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಸಿನಿಮಾ ಬಂದಿತ್ತು, ಎರಡು ರೇಖೆಗಳು ಅಂತ. ಅದರಲ್ಲಿ ಸರಿತಾ ಎಂಬ ಒಬ್ಬ ನಟಿ IAS ಅಧಿಕಾರಿಯ ಒಂದು ರೋಲ್ ಮಾಡಿದ್ರು. ಆ ರೋಲ್ ಇಷ್ಟು ಟಚ್ಚಿಂಗ್ ಇತ್ತು, ಇಷ್ಟು ಭಾವನಾತ್ಮಕವಾಗಿತ್ತಂದ್ರೆ ಅದನ್ನು ನೋಡಿನೇ ಎಷ್ಟೋ ಜನ ಇನ್ಸ್ಪೈರ್ ಆಗಿ ಸ್ಫೂರ್ತಿಗೊಂಡು IAS ಎಕ್ಸಾಮ್ ಸಕ್ಸಸ್ಫುಲ್ ಆಗಿದ್ರು. ಈ ರೀತಿ ಅನೇಕ ಪಾಸಿಟಿವ್ ಎಕ್ಸಾಂಪಲ್ಸ್, ಲೈಫ್ ಎಕ್ಸಾಂಪಲ್, ಯು ಟೇಕ್ ಸ್ಟಡಿ ಆ್ಯಂಡ್ ಬಿ ಇನ್ಸ್ಪೈರ್ಡ್ ಆ್ಯಂಡ್ ಬಿ ಮೋಟಿವೇಟೆಡ್. ಮೈ ಡಿಯರ್ ಫ್ರೆಂಡ್ಸ್, ಡೋಂಟ್ ಕಂಪೇರ್ ಬಟ್ ಲರ್ನ್ ಗುಡ್ ಕ್ವಾಲಿಟೀಸ್. ನೆವರ್ ಎವರ್ ಕಂಪೇರ್ ಯುವರ್ ಪ್ರಿಪರೇಷನ್ ವಿತ್ ಅದರ್ ಪ್ರಿಪರೇಷನ್. ಆ್ಯಂಡ್ ಡ್ಯೂರಿಂಗ್ ದ ಲಾಸ್ಟ್ ಮೂಮೆಂಟ್ ನೆವರ್ ಆಸ್ಕ್ ಯುವರ್ ಫ್ರೆಂಡ್ಸ್ ಹೌ ಮೆನಿ ಅವರ್ಸ್ ಯು ಹ್ಯಾವ್ ಸ್ಟಡೀಡ್, ವಾಟ್ ವಿಚ್ ಬುಕ್ಸ್ ವಿ ಹ್ಯಾವ್ ರೆಫರ್ಡ್. ಬಿಕಾಸ್ ಇಫ್ ಯು ಸೆಡ್ ಐ ಹ್ಯಾವ್ ಸ್ಟಡೀಡ್ 16 ಅವರ್ಸ್, ಓ ಮೈ ಗಾಡ್ ಐ ಹ್ಯಾವ್ ಸ್ಟಡೀಡ್ ಓನ್ಲಿ 12 ಅವರ್ಸ್. ನೆವರ್ ಎವರ್ ಕಂಪೇರ್. ಕ್ವಾಂಟಿಟಿ ಈಸ್ ಆಲ್ಸೋ ಇಂಪಾರ್ಟೆಂಟ್, ಅಬೌ ಆಲ್ ಕ್ವಾಲಿಟಿ ಈಸ್ ಆಲ್ಸೋ ಇಂಪಾರ್ಟೆಂಟ್. ಐ ಹ್ಯಾವ್ ರೆಫರ್ಡ್ XYZ ಬುಕ್ ಬಟ್ ಐ ಹ್ಯಾವ್ ರೆಫರ್ಡ್ ABC ಬುಕ್, ನೆವರ್ ಮೈಂಡ್. ಓಕೆ, ದಿಸ್ ಇಸ್ ನಾಟ್ ದ ಲಾಸ್ಟ್ ಮೂಮೆಂಟ್ ಥಿಂಗ್, ಸೊ ಯು ಹ್ಯಾವ್ ಪ್ರಿಪೇರ್ಡ್ ವೆಲ್, ಬಟ್ you can learn good qualities from them. He has studied, I have also studied, that's all. That's what the best policy, never ever compare. Why? Because you are unique, you are special, and you are the best. Ahankaradinda idan helta illa, abhimanadinda, with not with ego but with prestige, okay, with pride. Be proud of yourself, love yourself, and believe yourself. Ask these questions to yourself, my dear friends. Yes, very powerful questions. If not me, who? Na IAS adhikari agadidre yaar agtare? If not now, when? Igalandre matte yavaga snehitare? If not IAS, what IAS adidre inya? Aa level ge nimma commitment irbeku, my dear friends. Mattu inna 3 dina uludava, 4 dina uludava, my dear friends, adu important alla. Yaar tharada students irtare? 3 dina ulide, en madakagutte, en madakagalla ಅಂತ ಹೇಳುವ ಒಬ್ರು, ಆದರೆ ನಿಮ್ಮಂಥವ್ರು ಇನ್ನೂ 3 ದಿನ ಇದೆ, 4 ದಿನ ಇದೆ, ಇಂಟು 24 hours, ಅಷ್ಟು ತಾಸುಗಳಿದ್ದಾವೆ. ಐ ಕ್ಯಾನ್ ಪ್ರಿಪೇರ್ ವೆಲ್. ಆಲ್ವೇಸ್ ಬಿ ಆಪ್ಟಿಮಿಸ್ಟಿಕ್ ಅಂಟಿಲ್ ದ ಲಾಸ್ಟ್ ಮೂಮೆಂಟ್. ಓಕೆ, ನೋಡಿದರೆ ಕ್ರಿಕೆಟ್ ಮ್ಯಾಚಿಂದ ಸಾಕಷ್ಟು ಮ್ಯಾನೇಜ್ಮೆಂಟ್ ಸ್ಕಿಲ್ ಕಲಿಬಹುದು. ಈ ಮ್ಯಾಚ್ ಅಯ್ಯೋ ಇದು ನಮ್ಮವರು ಸೋತಂಗೆ ಅಂತ ಅಂದ್ಕೊಂಡಿರ್ತೀವಿ, ಬಟ್ ಲಾಸ್ಟ್ ಮೂಮೆಂಟ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಲೈಕ್ ದಟ್ ಯು ಸಿನ್ಸಿಯರ್ಲಿ ಬಿ ಪ್ರಿಪೇರ್ಡ್ and prepare yourself, be positive, okay, rest you leave it to the nature, right? Read the instructions carefully and perform accordingly. When you enter the examination, very important, there is a chance that instructions may have changed. Hingagi, read the instructions carefully and perform accordingly. Vocabulary and current affairs, what I suggest you is, it is not only a study, you should enjoy them in a day-to-day life. Okay, still 3 more days. So whatever maximum vocabulary you can go through it. Okay, instead of studying as a studies, okay, better you study as a day-to-day routine. Okay, then you can really enjoy that. And my dear friends, I conclude this session with Napoleon Hill statements in Think and Grow Rich. You please read, because you are going to face mains exam, also the interview, personality test for that, very important. ಅದರಲ್ಲಿ ಕೆಲವೊಂದು ಮಾಹಿತಿಗಳನ್ನ ಅವ್ರು ಕೊಟ್ಟಂಗೆ, ನೆಪೋಲಿಯನ್ ಹೇಳ್ದಂಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಮೀನಿಂಗ್ಫುಲ್, ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಪ್ಲೀಸ್ ಇಂಪ್ಲಿಮೆಂಟ್ ಇನ್ ಯುವರ್ ಲೈಫ್. ಇಫ್ ಯು ಥಿಂಕ್ ಯು ಆರ್ ಬೀಟನ್, ಯು ಆರ್. ನೀನು ಸೋತೆ ಅನ್ಕೊಂಡೆ, ಸೋತೆ. ಥಿಂಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್, ಸೊ ಥಿಂಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಇಫ್ ಯು ಥಿಂಕ್ ಯು ಡೇರ್ ನಾಟ್, ಯು ಡೋಂಟ್. ನಿನಗೆ ಧೈರ್ಯ ಇಲ್ಲ ಅನ್ಕೊಂಡ್ಯಾ, ಇಲ್ಲ. ಅದಕ್ಕೆ ಅನ್ಕೋಬೇಡ, ನೆಗೆಟಿವ್ ಅನ್ಕೋಬೇಡ. ಇಫ್ ಯು ಲೈಕ್ ಟು ವಿನ್, ಗೆಲ್ಲಬೇಕಾಗಿದೆ, ಬಟ್ ಯು ಥಿಂಕ್ ಯು ಕಾಂಟ್, ಬಟ್ ಅನ್ಕೋತೀಯ ನನಗೆ ಗೆಲ್ಲಕ್ಕಾಗಲ್ಲ, ಗೆಲ್ಲಕ್ಕಾಗಲ್ಲ. ಓಕೆ, ದಟ್ಸ್ ವಾಟ್ ಇಟ್ ಇಸ್ ಆಲ್ಮೋಸ್ಟ್ ಸರ್ಟನ್, ಯು ವೋಂಟ್. ಎವ್ರಿಥಿಂಗ್ ಈಸ್ ಇನ್ ಯುವರ್ ಮೈಂಡ್. ಆ್ಯಂಡ್ ನೆಪೋಲಿಯನ್ ಹಿಲ್ ಹ್ಯಾಸ್ ನಾಟ್ ಟೋಲ್ಡ್ ಜಸ್ಟ್ ಲೈಕ್ ದಿಸ್, ಹಿ ಹ್ಯಾಸ್ ಸ್ಪೆಂಡ್ ಇಸ್ ಹೋಲ್ ಲೈಫ್ ಇನ್ ರೈಟಿಂಗ್ ದಿಸ್ ಬುಕ್. ಸೊ ಥಿಂಕ್ ಆಲ್ವೇಸ್ ಅ ಪಾಸಿಟಿವ್, ಐ ಕ್ಯಾನ್ ಪರ್ಫಾರ್ಮ್. ನೆಕ್ಸ್ಟ್ ಸ್ಟೇಟ್ಮೆಂಟ್ ಆಫ್ ಹೀಸ್ ಬುಕ್, ಇಫ್ ಯು ಥಿಂಕ್ ಯು ವಿಲ್ ಲೂಸ್, ಯು ಆರ್ ಲಾಸ್ಟ್. ಕಲ್ಕೋತೀನಿ, ಕಲ್ಕೊಂಡಿನಿ. ಫಾರ್ ಔಟ್ ಇನ್ ದ ವರ್ಲ್ಡ್ ವಿ ಫೈಂಡ್ ಸಕ್ಸಸ್ ಬಿಗಿನ್ಸ್ ವಿತ್ ಎ ಫೆಲೋಸ್ ವಿಲ್, ಇಟ್ಸ್ ಆಲ್ ಇನ್ ದ ಸ್ಟೇಟ್ ಆಫ್ ಮೈಂಡ್. ಓಕೆ, ಎವ್ರಿ ಸಕ್ಸಸ್ ಅಲಾಂಗ್ ವಿತ್ ದ ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಐ ನೋ ಯು ಹ್ಯಾವ್ ಸ್ಟಡೀಡ್, ಸೊ ಲಾಸ್ಟ್ ಮೂಮೆಂಟ್ ಇಂತಹ ಸ್ಮಾರ್ಟ್ ವರ್ಕ್ ಸಜೆಷನ್ಗಳನ್ನ ಒಳಗೆ ತಗೊಂಡು ಯು ಪ್ಲೀಸ್ ಕಮ್ ಅಪ್ ವಿತ್ ಅ ಗ್ರೇಟ್ ಸಕ್ಸಸ್. ಇಫ್ ಯು ಥಿಂಕ್ ಯು ಆರ್ ಔಟ್ ಕಾಸ್ಟ್, ಯು ಆರ್. ಓಕೆ,
you have got to think high to rise. ಹೇಳಬೇಕು ಭವಿಷ್ಯದಲ್ಲಿ ಅಂತಂದರೆ, ಮೈ ಡಿಯರ್ ಫ್ರೆಂಡ್ಸ್, ದೊಡ್ಡದಾಗಿ ವಿಚಾರ ಮಾಡಬೇಕು. ಓಕೆ, ಆ್ಯಂಡ್ ಲೆಟ್ ಮೀ ಕಾಂಗ್ರ್ಯಾಚುಲೇಟ್ ಯು, ಯು ಹ್ಯಾವ್ ಚೂಸನ್ ಒನ್ ಆಫ್ ದ ಪ್ರೆಸ್ಟೀಜಿಯಸ್ ಎಕ್ಸಾಮಿನೇಷನ್. ಓಕೆ, ಇದನ್ನು ಧೈರ್ಯ ಮಾಡಿದ್ದೀರಾ, ಬಟ್ ಹೆಂಗಾದರೂ ಧೈರ್ಯ ಮಾಡಿದ್ದೀರಾ, ಪ್ರಿಪೇರ್ ಮಾಡಿದ್ದೀರಾ, ವೈ ನಾಟ್ ಟು ಎಂಡ್ ವಿತ್ ಸಕ್ಸಸ್. ಹೀಗಾಗಿ ಯು ಹ್ಯಾವ್ ಗಾಟ್ ಟು ಬಿ ಶ್ಯೂರ್ ಆಫ್ ಯುವರ್ ಸೆಲ್ಫ್ ಬಿಫೋರ್ ಯು ಕ್ಯಾನ್ ಎವರ್ ವಿನ್ ಎ ಪ್ರೈಸ್. ಓಕೆ, ಆ್ಯಂಡ್ ಯು ಪಿ ಎಸ್ ಸಿ ದ ಬೆಸ್ಟ್ ಪ್ರೈಸ್ ದಟ್ ಯು ಕ್ಯಾನ್ ಹ್ಯಾವ್ ಇಟ್. ದೆನ್ ಲೈಫ್ಸ್ ಬ್ಯಾಟಲ್ಸ್ ಡೋಂಟ್ ಆಲ್ವೇಸ್ ಗೋ ಟು ದ ಸ್ಟ್ರಾಂಗರ್ ಆರ್ ಫಾಸ್ಟರ್ ಮ್ಯಾನ್. ಬಲಿಷ್ಠ ಆದವ ಅಥವಾ ವೇಗದ ಬಗ್ಗೆ ಅವನಿಗೆ ಹೋಗುತ್ತೆ ಅಂತಲ್ಲ, ಬಟ್ ಸೂನ್ ಆರ್ ಲೇಟ್ ದ ಮ್ಯಾನ್ ಹೂ ವಿನ್ಸ್ ಈಸ್ ಅ ಮ್ಯಾನ್ ಹೂ ಥಿಂಕ್ಸ್ ಹಿ ಕ್ಯಾನ್. ಇವತ್ತಿನ ನಾಳೆ ಗೆಲ್ಲೋರು ಯಾರು? ನಾನು ಗೆಲ್ಲಬಲ್ಲೆ ಅನ್ಕೊಳ್ಳೋರು. ಲಾಸ್ಟ್ ಸ್ಟೇಟ್ಮೆಂಟ್ ಅಗೇನ್ ರಿಪೀಟ್ ಮೈ ಡಿಯರ್ ಫ್ರೆಂಡ್ಸ್, ಲೈಫ್ಸ್ ಬ್ಯಾಟಲ್ಸ್ ಡೋಂಟ್ ಆಲ್ವೇಸ್ ಗೋ ಟು ದ ಸ್ಟ್ರಾಂಗರ್ ಆರ್ ಫಾಸ್ಟರ್ ಮ್ಯಾನ್, ಬಟ್ ಸೂನ್ ಆರ್ ಲೇಟ್ ದ ಮ್ಯಾನ್ ಹೂ ವಿನ್ಸ್ ಈಸ್ ಅ ಮ್ಯಾನ್ ಹೂ ಥಿಂಕ್ಸ್ ಹಿ ಕ್ಯಾನ್. ಓಕೆ, ದಟ್ಸ್ ವಾಟ್ ಐ ರಿಕ್ವೆಸ್ಟ್ ಯು, ಥಿಂಕ್ ಯು ಕ್ಯಾನ್. ನೆವರ್ ಎಕ್ಸ್ಚೇಂಜ್ ದ್ಯಾಟ್ ಕ್ಯಾನ್ ಐ, ನೆವರ್ ಡೂ ದ್ಯಾಟ್. ಯು ಕ್ಯಾನ್ ಆ್ಯಂಡ್ ಬ್ರಿಂಗ್ ಅ ಸಕ್ಸಸ್ ಫಾರ್ ಯು, ಯುವರ್ ಪೇರೆಂಟ್ಸ್ ಆ್ಯಂಡ್ ಯುವರ್ ಟೀಚರ್ಸ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಸೊ ಹೆಂಗಿರಬೇಕಂದ್ರೆ ಬರುವ ದೀಪಾವಳಿ ಮುಂದಿನವರ 2021 ಸಂಕ್ರಮಣ, ಐ ವಿಲ್ ಗಿಫ್ಟ್ ಮೈ ಫಾದರ್ ಅ ಬೆಸ್ಟ್ ಗಿಫ್ಟ್. ಆ್ಯಂಡ್ ವಾಟ್ ಇಸ್ ದ ಬೆಸ್ಟ್ ಗಿಫ್ಟ್ ಟು ಯುವರ್ ಪೇರೆಂಟ್ಸ್ ಆರ್ ಟು ಯುವರ್ ಟೀಚರ್ಸ್ ಈಸ್ ದ ಫೋಟೋ ಕಾಪಿ ಆಫ್ ಯುವರ್ ಅಪಾಯಿಂಟ್ಮೆಂಟ್ ಲೆಟರ್. ದ್ಯಾಟ್ ಶುಡ್ ಬಿ ಇನ್ ಯುವರ್ ಮೈಂಡ್. ಥಿಂಕ್ ದ್ಯಾಟ್ ಇನ್ ಯುವರ್ ಮೈಂಡ್ ಆ್ಯಂಡ್ ಡೆಫಿನೆಟ್ಲಿ ಯು ಕ್ಯಾನ್ ಕಮ್ ಅಪ್ ವಿತ್ ಅ ಸಕ್ಸಸ್. ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್. ಲೆಟ್ಸ್ ಮೀಟ್ ಯು ಇನ್ ದ ಮೇನ್ಸ್ ಎಕ್ಸಾಮಿನೇಷನ್ ಟಿಪ್ಸ್. ಆ ಟೈಮ್ದಲ್ಲಿ ಐ ವಿಲ್ ಬಿ ಟೆಲಿಂಗ್ ಯು ಫ್ಯೂ ಟಿಪ್ಸ್ ಆನ್ ಪ್ರಿಶಿ ರೈಟಿಂಗ್, ಇಂಗ್ಲೀಷ್ ಟು ಕನ್ನಡ ದಟ್ ಈಸ್ ಟ್ರಾನ್ಸ್ಲೇಷನ್ ಆ್ಯಂಡ್ ಸಮ್ ವೊಕ್ಯಾಬ್ಯುಲರಿ ಪಾರ್ಟ್ ಆಫ್ ಇಟ್. ಓಕೆ, ಸೊ ಈ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಶ್ರೀ ಲಕ್ಷ್ಮಣ್ ಉಪ್ಪಾರ್ ಸರ್ ಹು ಹ್ಯಾಸ್ ಗಿವನ್ ದಿಸ್ ಅಪಾರ್ಚುನಿಟಿ. ಓಕೆ, ಆ್ಯಂಡ್ ಆಲ್ ದ ಮ್ಯಾನೇಜ್ಮೆಂಟ್ ಟೀಮ್ ಆ್ಯಂಡ್ ಆಲ್ಸೋ ದ ಟೆಕ್ನಿಕಲ್ ಟೀಮ್ ಆಫ್ ಯೂಟ್ಯೂಬ್. ರೈಟ್, ಸೊ ಥ್ಯಾಂಕ್ ಯು ವೆರಿ ಮಚ್, ಆಲ್ ದ ಬೆಸ್ಟ್, ಸಿ ಯು ಇನ್ ದ ಮೇನ್ಸ್ ಎಕ್ಸಾಮಿನೇಷನ್ ಟಿಪ್ಸ್ ಸೆಕ್ಷನ್. ಥ್ಯಾಂಕ್ ಯು.